ಇನ್ನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರತಕ್ಕಂತ ಟಿ ಡಿ ಶ್ರೀನಿವಾಸ್ ಅವರು ಇದೀಗ ಶಿಕ್ಷಕರ ಸಭೆಯನ್ನು ನಡೆಸೋದ್ರ ಮೂಲಕವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ. ಬ್ರೇಕಿಂಗ್ ಇದೆ. ಅನುದಾನಿತ ಶಾಲೆಗಳ ಶಿಕ್ಷಕರ ಸಭೆಯನ್ನು ನಡೆಸಿದ್ದಾರೆ ವಿಧಾನ ಪರಿಷತ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಟಿ ಡಿ ಶ್ರೀನಿವಾಸ್ ಅವರು. ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರು ಅನುಭವಿಸ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನವನ್ನು ಹರಿಸ್ತೇವೆ. ಅನುದಾನಿತ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಕೂಡ ಭರ್ತಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಎನ್ನುವಂತಹ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರಿಲ್ಲ ಅಂದರೆ ಪೋಷಕರು ತಮ್ಮ ಮಕ್ಕಳನ್ನು ಹೇಗೆ ದಾಖಲು ಮಾಡ್ತಾರೆ? ಸುಮಾರು 8,000 ಖಾಲಿ ಹುದ್ದೆಗಳು ಅನುದಾನಿತ ಶಾಲೆಗಳಲ್ಲಿರ್ತಕ್ಕಂಥ ಅದು 2018 ಇಲ್ಲಿವರೆಗೂ ಕೂಡ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ. OPS ಅಡಿಯಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರನ್ನು ಕೂಡ ತರ್ತೇವೆ. ತುಮಕೂರಿನಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಟಿ ಡಿ ಶ್ರೀನಿವಾಸ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಟಿ ಡಿ ಶ್ರೀನಿವಾಸ್ ಇದೀಗ ತುಮಕೂರಿನಲ್ಲಿರ್ತಕ್ಕಂಥ ಏನು ಅನುದಾನಿತ ಶಿಕ್ಷಕರನ್ನು ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ಭೇಟಿ ಮಾಡಿರ್ತಕ್ಕಂಥದ್ದು, ಸಮಸ್ಯೆಗಳೇನೇನಿದೆ ಅದಕ್ಕೆ ಪರಿಹಾರಗಳಲ್ಲಿ ಏನೇನನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಕೂಡ ಸರ್ಕಾರ ಇದೆ, ಅದು ಒಂದು ಬಲ ಸಿಗುತ್ತೆ ನಮಗೆ, ಹೀಗಾಗಿ ಅದರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತೇವೆ ಎನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬಹುಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ. ಯಾರು ಕೂಡ ನೇಮಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸರ್ಕಾರದಿಂದ ಅನುಮತಿ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಬೇರೆ ಬೇರೆ ಕಾರಣಗಳಿರ್ಬೋದು. ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ ಅಂತ ಹೇಳಿದರೆ ವಿದ್ಯಾರ್ಥಿಗಳನ್ನು ಸೇರಿಸೋದು ಪೋಷಕರು ಹೇಗೆ ಮುಂದೆ ಬರ್ತಾರೆ? ಇದರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಲ್ವಾ? ಸುಮಾರು 8,000 ಹುದ್ದೆಗಳು ಖಾಲಿ ಇರತಕ್ಕಂತಹದ್ದು, ಇವರನ್ನು ನೇಮಕ ಮಾಡಿಕೊಳ್ಬೇಕು ಅಂತೇಳಿ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಕೂಡ ನಾನು ಒಂದು ಮುಂದೆ ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ, ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೇನೆ, ಹಾಗೊಂದು ಕೆಲಸ ಆಗುವಂತೆ ಕೂಡ ಹೇಳ್ಕೊಳ್ಳುವಂತಹದ್ದು. ಶಿಕ್ಷಕರಲ್ಲದೆ ಶಾಲೆ ನಡೆಸೋಕ್ಕೂ ಆಗಲ್ಲ, ವಿದ್ಯಾರ್ಥಿಗಳು ಕೂಡ ಬರಲ್ಲ, ಇದು ಒಂದು ಕಡೆ ಸಮಸ್ಯೆ. ಆದರೆ ಮತ್ತೊಂದು, OPS ಈ ಒಂದು ಅನುದಾನಿತ ಶಾಲೆಗಳ ಶಿಕ್ಷಕರ ಅಡಿಯಲ್ಲಿ ತರತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ತರತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಎನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಟಿ ಡಿ ಶ್ರೀನಿವಾಸ್. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಒಳ್ಳೆ ಶುಭ ದಿನ, ವಾಸವಿ ಜಯಂತಿಯ ಶುಭಾಶಯಗಳನ್ನು ಇಡೀ ಸಮಾಜಕ್ಕೆ ಹೇಳ್ತಾ, ಅನುದಾನಿತ ಶಾಲೆಗಳ ಒಕ್ಕೂಟದ ಅಡಿಯಲ್ಲಿ ಒಂದು ಸಭೆ ಏರ್ಪಡಿಸಲಾಗಿತ್ತು. ನಮ್ಮ ಉಸ್ತುವಾರಿಗಳು ಮತ್ತು ರಾಜ್ಯದ KPCC ಉಪಾಧ್ಯಕ್ಷ ಅಂತ ಮುರಳೀಧರ ಹಾಲಪ್ಪನವರ ನೇತೃತ್ವದಲ್ಲಿ ನಮ್ಮ ಹಿರಿಯರು ಸ್ವತಂತ್ರ ಹೋರಾಟಗಾರರಾದಂಥ ನಮ್ಮ ಬಸವಯ್ಯನವರು ಎಲ್ಲ ಸೇರಿ, ಯಾಕಂದರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ನಾವೂ ನಡೆಸ್ತಾ ಇರೋದರಿಂದ ಅದನ್ನು ಸಂಪೂರ್ಣ ಅರಿವಿದೆ. ಅರಿವಿದ್ದು ಈಗೊತ್ತು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನನ್ನ ಮುಂದೆ ಬಿಡಿಸಿಟ್ಟಿದ್ದಾರೆ. ಸರ್ಕಾರಕ್ಕೆ ಖಂಡಿತ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತಂದಿದ್ದೇವೆ. ಯಾಕಂದರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಇರತಕ್ಕಂಥ ವೇಕೆನ್ಸಿಗಳನ್ನು, ಖಾಲಿ ಹುದ್ದೆಗಳನ್ನು ತುಂಬುವಂಥ ಕರ್ತವ್ಯನ ಸರ್ಕಾರ ಮಾಡಬೇಕಾಗಿ ಬರುತ್ತೆ. 2015 ಇದುವರೆಗೂ ಸಾಕಷ್ಟು ಖಾಲಿ ಹುದ್ದೆಗಳಿದ್ದಾವೆ. ಹಾಗಾಗಿ ಸರಿಸುಮಾರು 8,000 ಖಾಲಿ ಹುದ್ದೆಗಳಿದ್ದಾವೆ. ಪ್ರೌಢಶಾಲೆಯಿಂದ ಮೇಲ್ಪಟ್ಟು ಒಂದು 4,300 ಹೆಚ್ಚು ಖಾಲಿ ಹುದ್ದೆಗಳಿದೆ. ಅದನ್ನು ತುಂಬಿ ತದನಂತರ ಅನುಪಾತವನ್ನು ಮೇಂಟೈನ್ ಮಾಡಿ ಅಂತೇಳಿ ಹೇಳಿದರೆ ಅದು ಸರಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಶಿಕ್ಷಕರೇ ಇಲ್ಲ ಅಂದರೆ ಯಾವುದೇ ಪೋಷಕರು ಬಂದು ಮಕ್ಕಳನ್ನು ಆ ಶಾಲೆಗಳಿಗೆ ಸೇರಿಸಲಿಕ್ಕೆ ಇಚ್ಛೆಪಡಲ್ಲ. ಇವತ್ತು ಸರ್ಕಾರ ಈ ಶಿಕ್ಷಣವನ್ನು ಮತ್ತು ಈ ಸೇವೆಯನ್ನು, ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಕ್ಷೇತ್ರದ ಸೇವೆಯನ್ನು ಮುಂದುವರಿಸಬೇಕಂದರೆ ಮೊದಲಿಗೆ ಆ ವೇಕೆನ್ಸಿನ ತುಂಬಬೇಕು. ತದನಂತರದಲ್ಲಿ ಏನು 1:1
30 ಫಿಸಿಕಲ್ ಸ್ಟ್ರೆಂತ್ 20 ಇದೆಯಲ್ಲ ಅನುಪಾತವನ್ನು ಅವರು ಕರೆಕ್ಟ್ ಸತ ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಜೊತೆ ಜೊತೆಯಲ್ಲೇ OPSಯಿಂದ ವಂಚಿತರಾದಂಥ ಅನುದಾನಿತ ಶಿಕ್ಷಣ ಸಂಸ್ಥೆಗಳೆಲ್ಲ ಶಿಕ್ಷಕರನ್ನು OPS ಹೇಳಿ ಹೇಳಿ ತರುವಂಥ ಕೆಲಸ ಮಾಡಬೇಕು. ಜ್ಯೋತಿ ಸಂಜೀವನನ್ನು ಅವ್ರಿಗೆ ಎಕ್ಸ್ಟೆಂಡ್ ಮಾಡುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರನ ಖಂಡಿತ ಅವರ ಮನವಿ ಮುಖಾಂತರ ಮುಖ್ಯಮಂತ್ರಿಗಳ ಸಂಬಂಧಪಟ್ಟ ಸಚಿವರು ಒಂದು ದಿನಾಂಕವನ್ನು ನಿಗದಿಪಡಿಸಿ ನಾವು ಹಲಬ್ನವರು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟವನ್ನು ಕರ್ಕೊಂಡೋಗಿ ವಿಚಾರಗಳನ್ನು ಸಂಪೂರ್ಣವಾಗಿ ಹೇಳಿ ಈ ಏನು ಸರ್ಕಾರಕ್ಕೆ ಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶ, ಅದನ್ನು ಸಹ ಯಥಾವತ್ತಾಗಿ ಪಾಲನೆ ಮಾಡಲಿಕ್ಕೂ ಸಹ ನಾವು ಆಗ್ರಹಿಸ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ. ನ್ಯಾಯಾಲಯದ ಆದೇಶದಂತೆ ಕೂಡ ನಾನು ಕ್ರಮವನ್ನು ತೆಗೆದುಕೊಳ್ಳುತ್ತೇನೆ, ಶಿಕ್ಷಕರ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಕೂಡ ನಾನು ಬಗೆಹರಿಸ್ತೇನೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ TD ಶ್ರೀನಿವಾಸ್.